ಈ ಎವರಿವನ್ ಇವನ್ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನದ ಅಪ್ಡೇಟ್ಗೆ ಸ್ವಾಗತ ಸ್ಕಾಲರ್ಶಿಪ್ಗೆ ಎಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ ಅನ್ಕೋತೀನಿ ಎಲ್ಲಿ ಗೌರ್ಮೆಂಟ್ ಅವರು ಈ ವರ್ಷ ಒಂದು ಹೊಸದಾದ ಯೋಜನೆಯನ್ನು ಕೂಡ ತಂದರು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಈ ಹಿಂದೆ ಯಾರ ತಂದೆ ತಾಯಿ ಹತ್ರ ಜಮೀನು ಇದ್ದರೆ ಅವರು ರಿಜಿಸ್ಟ್ರೇಷನ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ರೈತ ವಿದ್ಯೋಧನೆ ಅಂತ ಘೋಷಣೆ ಮಾಡಿದರು ಬಟ್ ಈ ವರ್ಷ ಸಾಕಷ್ಟು ಬದಲಾವಣೆ ಕೂಡ ತಂದಿದ್ದಾರೆ ವಿತೌಟ್ ಲ್ಯಾಂಡ್ ಇರೋ ಮಕ್ಕಳು ರೈತರ ಮಕ್ಕಳಿಗೂ ಕೂಡ ಕೊಟ್ಟಿದ್ದಾರೆ ಸ್ಕಾಲರ್ಶಿಪ್ನ ಅದೇ ರೀತಿ ನೇಕಾರರು ಮೀನುಗಾರರು ಸಾಕಷ್ಟು ಜನರಿಗೆ ಈ ಬಾರಿ ವಿದ್ಯಾರ್ಥಿ ವೇತನವನ್ನು ಕೊಟ್ಟಿದ್ದಾರೆ ಮತ್ತು ಕೃಷಿ ಕಾರ್ಮಿಕರ ಮಕ್ಕಳಿಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಕೊಟ್ಟಿದ್ದಾರೆ ಇನ್ ಕೇಸ್ ನಿಮ್ಮ ಹತ್ರ ಕೂಡ ನರೇಗಾ ಕಾರ್ಡ್ ಇದ್ದರೆ ನರೇಗಾ ಐ ಡಿ ಇದ್ದರೆ ನೀವು ಕೂಡ ಸ್ಕಾಲರ್ಶಿಪ್ನ ಪಡೆಯಬಹುದು ಇಲ್ಲಿ ಏನಂತ ತಿಳಿಸಿದ್ದಾರೆ ಅಂದರೆ ಇಲ್ಲಿ ಭೂ ರಹಿತ ಕೃಷಿ ಕಾರ್ಮಿಕರ ಮಕ್ಕಳು ರೈತ ವಿದ್ಯಾನಿ ಪಡೆಯಲು ಎಫ್ ಐ ಡಿ ವಿತೌಟ್ ಲ್ಯಾಂಡ್ ಹಾಗೂ ನರೇಗಾ ಐಡಿಯನ್ನು ಕೂಡ ಪಡೆಯಲು ವರ್ಕ್ ಓರ್ ಇದೆ ಅಂತ ಹೇಳಿದ್ದಾರೆ ಫ್ರೂಟ್ ಸೈಡ್ ವಿತೌಟ್ ಲ್ಯಾಂಡ್ನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ ನೀವು ಫಾರ್ಮರ್ ಐಡಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ನೀವು ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹೋದರೆ ಅಲ್ಲಿ ನಿಮಗೆ ಫಾರ್ಮರ್ ರೆಡಿಯನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ ಅಲ್ಲಿ ಎರಡು ಆಪ್ಷನ್ ಇರುತ್ತೆ ವಿತ್ ಲ್ಯಾಂಡ್ ವಿಥೌಟ್ ಲ್ಯಾಂಡ್ ವಿತ್ ಲ್ಯಾಂಡ್ ಇನ್ ಕೇಸ್ ಲ್ಯಾಂಡ್ ಇದ್ದರೆ ವಿತ್ ಲ್ಯಾಂಡ್ ಇದ್ದರೆ ಡೈರೆಕ್ಟಾಗಿ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಸ್ಕಾಲರ್ ನಿಮಗೆ ಲ್ಯಾಂಡ್ ಇಲ್ಲಾಂದರೆ ವಿತೌಟ್ ಲ್ಯಾಂಡ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ ನಂತರ ನರೇಗಾ ಡಿ ಕೂಡ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ನೇರವಾಗಿ ಖಾತೆಗೆ ಜಮಾ ಮಾಡ್ತಾರೆ ಸಿ ಎಮ್ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ಹತ್ರ ಅಪ್ ಟು ಹನ್ನೊಂದು ಸಾವಿರದವರೆಗೂ ವಿದ್ಯಾರ್ಥಿಗಳಿಗೆ ನೇರವಾಗಿ ಖಾತೆಗೆ ಜಮಾ ಮಾಡ್ತಾರೆ ವಿದ್ಯಾರ್ಥಿಗಳು ಇದನ್ನು ಉಪಯೋಗ ಪಡ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಕುಟುಂಬ ಐ ಡಿಗೊಳಿ ಅಪ್ಡೇಟ್ ಮಾಡಿ ನಂತರ ಫ್ರೂಟ್ಸ್ ಐಡಿಯನ್ನು ಕೂಡ ಕ್ರಿಯೇಟ್ ಮಾಡಬೇಕು ಇರಬೇಕಾಗುತ್ತೆ ಫ್ರೂಟ್ಸ್ ಐ ಡಿ ಕುಟುಂಬ ಐ ಡಿ ಎರಡೂ ಕೂಡ ಇದ್ದರೆ ಮಾತ್ರ ನಿಮಗೆ ವಿದ್ಯಾರ್ಥಿ ವೇತನ ಬರಲಾಗ್ತದೆ ಅಂತ ಹೇಳಿ ಆದೇಶವನ್ನು ಕೂಡ ಕಳಿಸಿದ್ದಾರೆ ತಿಳಿಸಿದ್ದಾರೆ ಇದು ವೇತನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಟ್